ಇವತ್ತಿನ ದಿನ ನಾವು ಇಡಿ ವಿಜಯಪುರ ಜಿಲ್ಲಾ ಮಾಜಿ ಸೈನಿಕರ ಸಂಘದ ವತಿಯಿಂದ ಎಲ್ಲಾ ಮಾಜಿ ಸೈನಿಕರು ಇವತ್ತಿನ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರ ಕಾರಣ ಇಷ್ಟೇ ನಮ್ಮ ಜಿಲ್ಲೆಯ ಬಸವನಾಡಿನ ಒಬ್ಬ ಮಾಜಿ ಸೈನಿಕರಾಗಿರತಕ್ಕಂತ ಶಿವನಗೌಡ ತಂಗಡಿಗೆ ಅವರು ತಮ್ಮ ಜಮೀನಿನ ದಾರಿಯ ಇಶ್ಯೂಗೋಸ್ಕರ ಬಸವನ ಬಾಗಿವಾಡಿ ಪೊಲೀಸ್ ಸ್ಟೇಷನ್ ಕೂಡ ನ್ಯಾಯ ದೊರಕಿಸಿಕೊಡಿ ಅಂತ ಹೋದಾಗ ಅಲ್ಲಿ ಉಡಾಪೆಯ ಉತ್ತರವನ್ನು ಕೊಟ್ಟ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡಿಲ್ಲ ಒಂದೆರಡು ದಿನ ಅದನ್ನು ಮುಂದುವರಿಸಿದಾಗ ಅವರು ಎಸ್ಪಿ ಆಫೀಸ್ಗೆ ಈ ಥರ ಆಗಿದೆ ಅಂತ ಹೇಳೋಕೆ ಹೋದಾಗ ಎಸ್ಪಿ ಸಾಹೇಬ್ರು ಏನು ಮಾಡಿದ್ದಾರೆ ಬಸವನ ಬಾಗೇವಾಡಿ ಪೊಲೀಸ್ ಸ್ಟೇಷನ್ ಡಿವೈಎಸ್ಪಿ ಅವ್ರಿಗೆ ಭೇಟಿಯಾಗಂತ ಕಳಿಸಿದ್ದಾರೆ ಅಲ್ಲಿ ಭೇಟಿ ಆದ ನಂತರ ಒಂದೆರಡು ದಿನ ಬಿಟ್ಟು ಮತ್ತೆ ಬಾ ಅಂತ ಹೇಳಿದಾಗ ಇವರು ಮರಳಿ ಹೋದಾಗ ಪಿ ಎಸ್ ಐ ದಡಿಮನಿ ಮತ್ತು ಹಿರೇಕೊರಬರ್ ಅವರು ಮತ್ತು ಅವ್ರ ಜೊತೆ ಇನ್ನೂ 10 ಜನ ಪೊಲೀಸ್ ಸಿಬ್ಬಂದಿಗಳು ಕೂಡಿ ಯಾವುದೇ ಒಂದು ವಿಚಾರಣೆ ಮಾಡದೆ ಯಾವ ಸಮಗ್ರವಾಗಿರತಕ್ಕಂಥ ವಿಚಾರಣೆ ಮಾಡದೆ ಒಬ್ಬ ದೇಶ ಕೈಯುವ ಮಾಜಿ ಸೈನಿಕನ ಮೇಲೆ ಹೆಗ್ಗಾಮುಗ್ಗ ಹೊಡೆದಿದ್ದಾರೆ ಅಷ್ಟು ಹೊಡೆದ ನಂತರವೂ ಸಹ ಅವರಿಗೆ ಅಮಾನವೀಯವಾಗಿ ನಡೆಕೊಂಡಿರತಕ್ಕಂಥ ಪೊಲೀಸ್ ಸಿಬ್ಬಂದಿ ಅವರನ್ನು ಕೋರ್ಟಿಗೆ ಸಾಯಂಕಾಲ 7 ಗಂಟೆಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಲ್ಲಿ ಜಡ್ಜ್ ಮೇಡಮ್ ಅವರು ವಾಸ್ತವವಾಗಿ ಅವರು ಸಂಪ್ರದಾಯ ಅಂತ ಕೇಳ್ತಾರೆ ನಿಮಗೆ ಹೊಡೆದಿದ್ದಾರೆ ಅಂತ ಹೊಡೆದಿದ್ದಾರೆ ಅಂತ ಇವರು ಹೇಳಿದಾಗ ಇವರಿಗೆ ಮತ್ತೆ ಪ್ರೆಷರ್ ತೊಗೊಂಡು ಬಂದಿದ್ದು ಪೊಲೀಸ್ ಅಧಿಕಾರಿಗಳು ಹೊಡೆದಿಲ್ಲ ಅಂತ ಹೇಳು ಅಂತ ಹೇಳಿ ಆವಾಗ ಜಡ್ಜ್ ಮೇಡಮ್ ಅವರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಒಂದು ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ ರಿಪೋರ್ಟ್ ತೊಗೊಂಡು ಬನ್ನಿ ಅಂತ ಹೇಳಿದಾಗ ಅವರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಇವರು ಮೆಡಿಕಲ್ ಮಾಡಿಸ್ಬೇಕಾಗಿತ್ತು ಪೊಲೀಸ್ ಸಿಬ್ಬಂದಿ ಅಲ್ಲಿಯೂ ಸಹ ಅವರು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮರೆತಿದ್ದಾರೆ ಅವರು ತಹಸೀಲ್ದಾರ್ ಆಫೀಸಿಗೆ ಕರ್ಕೊಂಡೋಗಿ ಅಲ್ಲಿಂದ ಬೇಲ್ ಮಾಡಿ ಸರ್ಕಾರಿ ಹಾಸ್ಪಿಟಲ್ಗೆ ಹೋಗಬೇಡ ನೀನು ಮನೆಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ ಆದರೂ ನಮ್ಮ ಸೈನಿಕ ತಾನು ನಿರಪರಾಧಿ ಆಗಿರುವಗೋಸ್ಕರ ಅವನಿಗೆ ಆ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಇರೋಗೋಸ್ಕರ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಅವನಿಗೆ ಯಾವ ರೀತಿ ಹೊಡೆದಿದ್ದಾರೆ ಅನ್ನುವ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಅದರ ಎಲ್ಲ ಡಾಕ್ಯುಮೆಂಟ್ ಇಲ್ಲ ಆ ಎಲ್ಲ ದಾಖಲಾತಿಗಳನ್ನು ಅವರು ಫೋಟೋ ಮತ್ತು ಲೆಟರ್ ಮುಖಾಂತರ ಪತ್ರದ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದಾರೆ ಇವತ್ತು ಸಂವಿಧಾನದ 14ನೇ ವಿಧಿಯೊಳಗೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದು ನಿಜ ಆದರೆ ಅಖಂಡ ಭಾರತದ ಒಂದು ಸುರಕ್ಷತೆಗಾಗಿ ಒಬ್ಬ ಸೈನಿಕ ಕೆಲಸ ಮಾಡ್ತಿರ್ತಾನೆ ತನ್ನ ಸೇವೆಯನ್ನು ಸಲ್ಲಿಸ್ತಿರ್ತಾನೆ 130 ಕೋಟಿ ಭಾರತೀಯರಿಗಾಗಿ ಸಿದ್ಧಪಡಿಸಿದಂತಹ ಸಂವಿಧಾನ ಅದು ಆ ಸಂವಿಧಾನ ಸುರಕ್ಷಿತವಾಗಿರಬೇಕಾದ್ರೆ ಯಾವಾಗ ಸುರಕ್ಷಿತವಾಗಿರಲು ಸಾಧ್ಯ ಅಂದ್ರೆ ನಮ್ಮ ದೇಶ ಸುರಕ್ಷಿತವಾಗಿರಬೇಕು ನಮ್ಮ ದೇಶ ಸುರಕ್ಷಿತ ಇಲ್ಲ ಅಂದ್ರೆ ಆ ಸಂವಿಧಾನಕ್ಕೆ ಬೆಲೆ ಏನಿದೆ ಹಾಗಾಗಿ ದೇಶ ಸುರಕ್ಷತೆಗಾಗಿ ತನ್ನ ಹಗಲಿರುಳೆನ್ನದೆ ತನ್ನ ಆಯುಷ್ಯದ ಅರ್ಧ ಆಯುಷ್ಯವನ್ನ ಸೇನೆಯಲ್ಲಿ ಸೇವೆಗಳಿಸಿದ ದಕ್ಷ ಮತ್ತು ಪ್ರಾಮಾಣಿಕತೆಯನ್ನು ಮೆರೆದಿರ್ತಕ್ಕಂಥ ಸೈನಿಕನನ್ನ ಒಬ್ಬ ಪೊಲೀಸ್ ಸಿಬ್ಬಂದಿ ಅಮಾನುಷವಾಗಿ ಅಮಾನವೀಯತೆಯಿಂದ ಈ ತರ ಹಿಗ್ಗಾಮುಗ್ಗ ಆತನ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಖಂಡನೀಯ ಹಾಗಾಗಿ ಇವತ್ತು ಸಮಸ್ತ ವಿಜಯಪುರ ಜಿಲ್ಲೆಯ ಮಾಜಿ ಸೈನಿಕರ ಪರವಾಗಿ ನಾನು ಇವತ್ತು ತಮಗೆ ತಿಳಿಸೋಕೆ ಬಯಸ್ತೇನೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಜಿಲ್ಲಾಡಳಿತ ಸೂಕ್ತವಾದ ತನಿಖೆಯನ್ನು ನಡೆಸಿ ಸಮಗ್ರ ತನಿಖೆಯನ್ನು ನಡೆಸಿ ವರದಿ ತರಿಸಿಕೊಂಡು ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅವರು ತಪ್ಪಿತಸ್ಥರು ಅಂತ ಕಂಡು ಬಂದರೆ ಅವರನ್ನು ಅಮಾನತು ಮಾಡಬೇಕು ಒಂದು ವೇಳೆ ಆ ಕೆಲಸವನ್ನು ಜಿಲ್ಲಾಡಳಿತ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಯಾಕಂದ್ರೆ ಇದು ಕೇವಲ ಒಬ್ಬ ಮಾಜಿ ಸೈನಿಕರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಲ್ಲ 130 ಕೋಟಿ ಭಾರತೀಯರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಖಂಡ ಭಾರತಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಯಾಕಂದ್ರೆ ಒಬ್ಬ ಯೋಧನ ಯೋಗದಾನ ಎಷ್ಟಿರ್ತದೆ ಅಂದರೆ ದೇಶ ಸುರಕ್ಷತೆಗಾಗಿ ಆ ಭಾರತ ದೇಶಕ್ಕೆ ಮತ್ತು ಭಾರತ ಮತ್ತೆ ಗೊತ್ತಿರುತ್ತೆ ಅಂತ ನಿಟ್ಟಿನಲ್ಲಿ ಒಬ್ಬ ಮಾಜಿ ಸೈನಿಕನಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅನ್ಯಾಯ ಆಗಿದೆ ಅದರ ಪರವಾಗಿ ನಾವು ಇಡೀ ಜಿಲ್ಲೆಯ ಮತ್ತು ಸಮಸ್ತ ಕನ್ನಡ ಅಖಂಡ ಭಾರತದ ಮಾಜಿ ಸೈನಿಕರು ಅವರ ಪರವಾಗಿ ನಿಲ್ತೀವಿ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ನ್ಯಾಯ ದೊರಕದೇ ಇದ್ರೆ ಕಾನೂನಾತ್ಮಕ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ತಮ್ಮಲ್ಲಿ ತಿಳಿಸಿ ತನ್ನ ಮಾತನ್ನ ಮುಗಿಸ್ಕೊಳ್ಳಕ್ಕೆ ಮತ್ತೆ ಅವರ ಸಹೋದರಿ ಅವರ ಜೊತೆಯನ್ನು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಪೊಲೀಸ್ ಸಿಬ್ಬಂದಿ ಎಲ್ಲಿ ನಾವು ಸ್ತ್ರೀಯರನ್ನು ಪೂಜಿಸಬೇಕು ಗೌರವಿಸಬೇಕು ಅಲ್ಲಿ ಅವರಿಗೆ ಮಾನಹಾನಿಯಾಗುವಂತಹ ಒಂದು ಒಂದು ಪ್ರತಿಕ್ರಿಯೆ ಅಲ್ಲಿ ದೊರಕಿದೆ ಅವರಿಗೆ ಹಾಗಾಗಿ ಆ ಸ್ತ್ರೀ ಗೌರವಕ್ಕಾಗಿನೂ ಸಹ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಆ ನಿಟ್ಟಿನಲ್ಲಿ ಆ ಮಾಜಿ ಸೈನಿಕರಿಗೆ ಮಾಜಿ ಸೈನಿಕರ ಪರಿವಾರದವರಿಗೆ ಸೂಕ್ತವಾಗಿರತಕ್ಕಂಥ ನ್ಯಾಯ ದೊರಕಬೇಕು ಆ ದೊರಕುವವರೆಗೂ ನಾವು ಒಂದಿಷ್ಟು ದಿನ ಜಿಲ್ಲಾಡಳಿತದಿಂದ ಏನು ನಮಗೆ ಫಲಿತಾಂಶ ಬರುತ್ತೋ ಅದನ್ನು ನಿರೀಕ್ಷಿಸ್ತೀವಿ ಅದು ಸರಿಯಾದ ರೀತಿಯಲ್ಲಿ ನಮ್ಮ ಫಲಿತಾಂಶ ಬಂದಿಲ್ಲ ಅಂದರೆ ಮುಂದಿನ ದಿನಮಾನದಲ್ಲಿ ಕಾನೂನಾತ್ಮಕವಾಗಿ ಉಗ್ರವಾಗಿರತಕ್ಕಂಥ ಹೋರಾಟವನ್ನು ನಾವು ಮಾಜಿ ಸೈನಿಕರು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಸ್ಪಷ್ಟಪಡಿಸ್ತೇನೆ ನನ್ನ ಹೆಸರು ಮಾಜಿ ಹವಾಲ್ದಾರ್ ವಿದ್ಯಾಧರ್ ಪಾಟೀಲ್.
ನಾನು ಬಸವಂತ ನಾನು ಶಿವನಗೌಡ ಬಸವಂತಪ್ಪ ತಂಗಡಿಗೆ ಸಾಕಿನ ಕನ್ನಡ ಮಾಜಿ ಸೈನಿಕರು ಕನ್ನಡ ಗ್ರಾಮದ ಬಸವನ ಬಾಗೇವಾಡಿ ತಾಲೂಕು ಜಿಲ್ಲಾ ಬಿಜಾಪುರ ಬಸವನ ಬಾಗೇವಾಡಿ ಪೊಲೀಸ್ ಸ್ಟೇಷನ್ ದಾರಿಯಲ್ಲಿ ಡಿಸೆಂಬರ್ 26ನೇ ತಾರೀಕರಂದು ದಾರಿಯ ಸಲುವಾಗಿ ಅಲ್ಲಿ ಬಸವನ ಬಾಗೇವಾಡಿ ಸ್ಟೇಷನ್ನಲ್ಲಿ ದಾಖಲಾಗಿದ್ದು ಇದು ದಾರಿಯ ಕೇಸ್ ಹೋಗಿ 354 ಕೇಸ್ ಆಗಿ ಎಫ್ಐಆರ್ ಮಾಡಿದವರು ನಾನು ದಾರಿಯ ಕೇಸ್ ಹೋಗಿ 354 ಕೇಸ್ ಅದಕ್ಕೆ ಹಾಕಿರೆ ದಡಮನಿ ಸಾಹೇಬರು ಪಿಎಸ್ಐ ದಡಮನಿ ಸಾಹೇಬರು ಕೇಳಿದ್ರೆ ನಾನು ಮನಸಿಗೆ ಬಂದಂಗೆ ನಾನು ಮಾಡುತ್ತೇನೆ ನೀ ಅದನ್ನ ಯಾರು ಕೇಳಕತ್ತ ನಾನು ಕೇಳಿದನ್ರಿ ಜನವರಿ 30ನೇ ತಾರೀಕಿನ ನಂತರ ಇದು ಆಗಿದ್ರೆ ಇದು ಕಟೆನ್ರಿ ಆದ ನಂತರ ನಾನು ಎಸ್ಪಿ ಸಾಹೇಬರಿಗೆ ಹೋಗಿ ಫೆಬ್ರವರಿ 2 ರಂದು ಹೋಗಿ ಅವರಿಗೆ ನಾನು ಭೇಟಿಯಾಗಿದ್ದೇನೆ ಭೇಟಿಯಾದ ಸಾಹೇಬರು ಇದು ನಾನು ದಾರಿ ಕೇಸ್ ದಾಖಲಾಗಿದ್ದು ಇದು 354 ಕೇಸ್ ಹಾಕಿ ನನಗೆ ಅನ್ಯಾಯ ಮಾಡಿದ್ದಾರೆ ಅದಕ್ಕೆ ನನಗೆ ನ್ಯಾಯ ಕೊಡಿಸ್ರಿ ಅಂತ ಹೋಗಿ ನಾನು ಎಸ್ಪಿ ಸಾಹೇಬರಿಗೆ ಕೇಳ್ಕೊಂಡಾಗ ಅವರು ನೀವು ಬಸವನ ಬಾಗೇವಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಡಿವೈಎಸ್ಪಿ ಸಾಹೇಬರಿಗೆ ಭೇಟಿಯಾಗರಿ ಆನಂತರ ನಾನು ಫೋನ್ ಮಾಡಿ ಹೇಳ್ತೇನೆ ನಿಮ್ಮ ನ್ಯಾಯವನ್ನು ಅವರು ದೊರಕಿಸಿ ಕೊಡ್ತಾರೆ ಅಂತ ಹೇಳಿ ಫೆಬ್ರವರಿ 2ನೇ ತಾರೀಕು ನನ್ನ ಕಳಿಸಿದರು ಅಲ್ಲಿ ಹೋಗಿ ಅವರಿಗೆ ಫೆಬ್ರವರಿ 2 ರಂದು ನಾನು ಭೇಟಿಯಾದೆ ಭೇಟಿಯಾದ ತಕ್ಷಣ ಅದು ಇಲ್ಲಪ್ಪ ಈಗ ಸಿಎಂ ಬಂದೋಬಸ್ತ್ ಐತಿ 2 3 ದಿನ ಬಿಡು ಆನಂತರ ನೀನು ಬಾತ್ ನನಗೆ ಹೇಳಿದರು ಹೊಳೆ ಮರಳಿ ಸ್ಟೇಷನ್ಗೆ ನಿಮ್ಮ ನ್ಯಾಯವನ್ನು ದೊರಕಿಸಿ ಕೊಡ್ತೀನಿ ಎಫ್ ಆರ್ ಕಾಪಿ ಕೊಟ್ಟು ಹೋಗಿ ಅವ್ರದ್ದು ಎಫ್ ಆರ್ ಕಾಪಿಗೆ ತರಿಸ್ತೀನಿ ನಿಮ್ಮದು ಎಫ್ ಆರ್ ಕಾಪಿ ಕೊಟ್ಟು ಆದರೆ ಅಂದ್ರೆ ಎರಡು ವಿಚಾರ ಮಾಡಿ ನಿಮ್ಮ ನ್ಯಾಯ ಬಗೆಹರಿಸಿ ಕೊಡ್ತೀನಿ ಅಂತ ಹೇಳಿ ನನಗೆ ಹೇಳಿ ಕಳಿಸಿದ್ರು ಡಿವೈಎಸ್ಪಿ ಸಾಹೇಬ್ರಿ ಆ ನಂತರ ನಾನು 6ನೇ ತಾರೀಕು ಫೆಬ್ರವರಿ 6ನೇ ತಾರೀಕರಂದು ನಾವು ಹೋದಿನಿ ಸರ್ ಬಸವನ ಬಾಗೇವಾಡಿ ಸ್ಟೇಷನ್ಗೆ ರೀ 2 ಗಂಟೆಗೆ ಹೋದ ತಕ್ಷಣ ಡಿವೈಎಸ್ಪಿ ಸಾಹೇಬ್ರು ಇದ್ದಿದ್ದಿಲ್ಲ ರೀ ಇಲ್ಲದ ತಕ್ಷಣ ನಾನು ಏನಿದೆ 3 ಗಂಟೆವರೆಗೆ ಅಲ್ಲಿ ವೇಟ್ ಮಾಡಿದ್ದೇನೆ ರೀ ದಡಮನಿ ಸಾಹೇಬ್ರು 3 ಗಂಟೆ ಬಂದು ನನ್ನ ಮೇಲೆ ಲಾಠಿ ಚಾರ್ಜ್ ಮಾಡುತ್ತಾ ನಾನು ಒಳಗೆ ಕರ್ಕೊಂಡು ಹೋಗಿ ಸರಪಣಿ ಕಟ್ಟಿ ಹೊಡೆದು ಕೈಕಾಲು ಕಟ್ಟಿ ನೋಡಿದು 10 ಮಂದಿ ಸಿಬ್ಬಂದಿ ಇಬ್ಬರು ಪಿ ಎಸ್ ಐ ಮತ್ತು ಒಬ್ಬರು ಎ ಎಸ್ ಐ ಇದ್ರಿ ಅವ ಹೆಸರು ಕೊಡ್ತಾರೆ ದಡ್ಡಮನಿ ಪಿ ಎಸ್ ಐಬರು ಮತ್ತು ಒಬ್ಬರು ಹಿರಿಯ ಕುರುಬರು ಮತ್ತು ಇನ್ನೊಬ್ರು ಎ ಎಸ್ ಐ ಹೆಸರಂತೂ ಗೊತ್ತಿಲ್ಲ ಬಾಕಿ ಸಿಬ್ಬಂದಿ ಮುಖ ಪರಿಚಯ ಐತ್ರಿ ಸಾಹೇಬ್ರ ಮತ್ತು ನನಗೇನು ತಾಳಿಕೋಟೆಯಲ್ಲಿ ಒಬ್ಬ ಮಾಜಿ ಸೈನಿಕರನ್ನ ಹಿಂಗೆ ಮಾಡಿ ಸಾಯಿ ಹೊಡೆದ್ರೆ ನಿನ್ನನ್ನು ಸಾಯಿ ಹೊಡಿತೀನಿ ಮಗ ನೀನು ಏನು ಬೇಕಾದ ಮಾಡ್ಕೋ ಅಂತೇಳಿ ನನ್ನ ಇದು ಮಾಡಿ ಇಸೆ ಮಾಡಿ 6 ಗಂಟೆಗೆ ಹೋಗಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನನ್ನ ಅಲ್ಲಿ ಒಂದು ಇಂಜೆಕ್ಷನ್ ಮಾಡಿಸಿದ್ರು ಇಂಜೆಕ್ಷನ್ ಮಾಡಿದ ನಮ್ಮ ತಂಗಿಯರು ಬಂದು ನನ್ನ ನಮ್ಮ ಅಣ್ಣನ ಏಕೆ ಹೊಡೆದಿದ್ದೀರಿ ಅಂತ ಕೇಳಿದಾಗ ಅವ್ರ ಮೇಲೇನೂ ಕೈ ಮಾಡಿದರು ಪಿ ಎಸ್ ಐ ದಡ್ಡೆಮನಿ ಅವತ್ತು ಸಿಬ್ಬಂದಿಯವರು ಮತ್ತು ಆ ನಂತರ ನಾನು 7 ಗಂಟೆ ನಂತರ ಕೋರ್ಟಿಗೆ ಹೋಗಿ ಹಾಜರುಪಡಿಸಿದರು ಜಡ್ಜ್ ಮೇಡಮ್ನ ಹತ್ರ ಶಿವನಗೌಡ ನಿನಗೆ ಹೊಡೆದಿದ್ದಾರೆ ಅವನು ಪೊಲೀಸರ ಹತ್ರ ಕೇಳಿದಾಗ ನಾನು ಹೊಡೆದಿದ್ದಾರೆ ಅಂತ ಹೇಳಿದೆ ಅವ್ರು ಪೊಲೀಸರು ಅವ್ರನ್ನ ಕೇಳಿದಾಗ ನಾವು ಹೊಡೆದಿಲ್ಲ ಅಂತ ಅವ್ರು ಹೇಳಿದರು ಇಲ್ಲ ಇವು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಇವನು ಮೆಡಿಕಲ್ ಚೆಕಪ್ ಮಾಡಿಸತ್ತಂದರು ಅವ್ರು ಚೆಕಪ್ ಮಾಡಿಸಲಾರದೆ ನನ್ನ ಇದಕ್ಕೆ ತಹಸೀಲ್ದಾರ್ ಆಫೀಸಿಗೆ ಕರ್ಕೊಂಡು ಹೋಗಿ ಬೇಲಿ ಮುಖಾಂತರ ಬಿಟ್ಟಿವಿನಿ ಏನು ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ಬೇಡ ಅಂತೇಳಿ ನನಗೆ ಹೇಳಿದರು ನಿನಗೆ ಮುಂದೆ ನೀವು ಅಕಸ್ಮಾತ್ ಒಂದು ಹೇಳಿ ಹೋಗಿದ್ದ ಕರೆಯತ್ತೆ ನಿನ್ನ ಪರಿಣಾಮ ನೆಟ್ಟಗೆ ಆಗಿರಲಿಲ್ಲ ಅಂತ ಅದನ್ನು ಹೇಳಿದರು ಅಂದರು ಮತ್ತು ಅವರು ಜಡ್ಜ್ ಮೇಡಮರು ಹೇಳಿದ ಪ್ರಕಾರ ಅಕಸ್ಮಾತ್ ನೀನು ಹೊಡೆದಿಲ್ಲ ಅಂತ ರಿಪೋರ್ಟ್ ಬಂದರೆ ನಿನ್ನ ಮ್ಯಾಗ ಕ್ರಮ ತಗೋತೀನಿ ಅಕಸ್ಮಾತ್ ಪೊಲೀಸರು ಹೊಡೆದಾರ ಅಂತ ರಿಪೋರ್ಟ್ ಮಾಡಿದರೆ ಪೊಲೀಸರ ಮ್ಯಾಗ ಕ್ರಮ ಕೈಗೊಳ್ಳುತ್ತಿದ್ದೀನಿ ಅಂತ ಹೇಳಿ ನನಗೆ ಇದು ಮಾಡಿದರು ಸರ್ಕಾರ ನನಗೆ ಯಾವುದೇ ಇಲ್ಲ ಯಾವುದೇ ತೊಂದರೆ ನನಗೆ ಭಾಳ ತ್ರಾಸು ಹಿಂಸೆ ಕೊಟ್ಟಿದ್ದಾರೆ ನನಗೆ ನಾನು ನ್ಯಾಯ ದೊರಕಿಸಿ ಕೊಡಬೇಕು ಮೇಲಾಗಿ ಅವ್ರ ಮ್ಯಾಗೆ ಕ್ರಮ ತಗೋಬೇಕು ಮತ್ತು ನನಗೆ ಅವ್ರ ಮೇಲೆ ನಮ್ಮ ತಂಗಿದೀರು ಕೊಟ್ಟಂಥ ಮತ್ತು ನಾನು ಕೊಟ್ಟಂಥ ಎಫ್ ಆರ್ ಕಾಪಿ ಆಗಬೇಕಂತ ನಾನು ಹೇಳಿ ಸರ್ಕಾರದಲ್ಲಿ ಮನವಿ ಸಲ್ಲಿಸುತ್ತೇನೆ ಎದಕ್ಕಾಗಿ ಹೋರಾಟ ಎದಕ್ಕಾಗಿ ಹೋರಾಟ ಎದಕ್ಕಾಗಿ ಹೋರಾಟ ಬೇಕೇ ಬೇಕು.
SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS News।